ದೇವರೇ ದೇವರೇ ನಾವು ಮಾಡೋ ಹೊಸ ರುಚಿ ಹಾಳಾಗಿ ಹೋಗ್ತೀವಿ ಹಾಳಾಗಿ ಹೋಗ್ತೀವಿ.
Thank you.
Thank you.
Thank you.
ಕೃಷ್ಣ
ಇಷ್ಟರಲ್ಲಿ ಆಗ್ತಾ ಇದೆ,
ರಾಧೆ ಗೋವಿಂದ ರಾಧೆ 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 ಗೋವಿಂದ ಸದಾ ಚಂದ ಅನಾಥ ನಾಥ ಶ್ರೀರಾಮಂದು ರಾಧೆ ಗೋವಿಂದ ರಾಧೆ 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 ಗೋವಿಂದ ಸದಾ ಚಂದ ಅನಾಥ ನಾಥ ಶ್ರೀರಾಮಂದು ರಾಧೆ ಗೋವಿಂದ ರಾಧೆ 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 ಡಾನ್ಸ್ ಆಯ್ತು. ಇನ್ನೊಂದು ಈಗ ನಡಿಲಿಕ್ಕಿರುವಂತಹ ಕುಳ್ಳಪ್ಪು ಅವರ ತಂಡದಿಂದ ಹಾಸ್ಯಮಯ ನಗೆ ನಾಟಕ ಹಾಯ್ ಗಿರಾಕಿಯೇ ಇಲ್ಲ ಮಾರ್ರೆ. ಎಲ್ಲರಿಗೂ ನಮಸ್ಕಾರ. ನಾವು ಸಂದೀಪನ್ ಬಗ್ಗೆ ಅವರು ಬೆಂಗಳೂರಲ್ಲಿ ನಾಟಕ ಇದ್ದಾಗ ಕಲಾಕ್ಷೇತ್ರ ಇದ್ದಾಗ ಯಾವತ್ತೂ ನನ್ನ ಬಂದು ಮೀಟ್ ಆಗ್ತಿದ್ರು. ಅವ್ರದ್ದು ಚಾನಲ್ ಇತ್ತಂತ ಗೊತ್ತಿಲ್ಲ ಇತ್ತು. ಆಮೇಲೆ ನಮ್ಗೆ ಇಂಟರ್ವ್ಯೂ ಬಂದಾಗ ನಮಗೆ ಅವ್ರ ಚಲನೆನ ಪರಿಚಯ ಆಯಿತು. ಅದಕ್ಕಿಂತ ಮೊದಲು ಸಂದೀಪನ್ ಬಗ್ಗೆ ವಿಶೇಷ ಗೌರವ ಪಡ್ಲಿಕ್ಕೆ ಕಾರಣ ಏನಂದರೆ, ಅವರು ಅವರ ತಂದೆ ತಾಯಿನ ಕರ್ಕೊಂಡು ಕಾಶಿ ಅಲ್ಲೆಲ್ಲ ತಿರುಗಾಡಿಸಿ ಬಂದರು. ಆಗ ನಿಜವಾಗಿ ನನಗೆ ಒಂದು ನಿಜವಾಗಿ ಇಂಥ ಮಕ್ಕಳು ಅದೊಂದು ನಮಗೆಲ್ಲ ಒಂದು ಮಾದರಿ ಅಂತ ನಾನು ಹೇಳ್ತೇನೆ. ಅಪ್ಪ ಅಮ್ಮ ಇಬ್ಬರನ್ನು ತೀರಿಸ್ಕೊಂಡು ಕಾಶಿಯಲ್ಲಿ ಹೋಗಿ ಬಂದಾಗ ನಂಗೆ ತುಂಬ ಮನಸ್ಸು ತುಂಬಿ ಬಂದು, ಎಂಥ ಮಗನಪ್ಪ ನಮಗೆಲ್ಲ ಭಾಗ್ಯ ಇಲ್ಲ. ನಿಜವಾಗಿ ಎಲ್ಲರೂ ದೇವ್ರಿಗಿವ್ರು ಅಂತಾರೆ, ನಾವು ತಂದೆ ತಾಯಿನೇ ದೇವರನ್ನು ನಂಬ್ಕೊಂಡು ಬಂದವರು. ಆದರೆ ನಮಗಾಗ ಕಷ್ಟ ಇತ್ತು, ನಮಗೇನು ಮಾಡಲಿಕ್ಕೆ ಆಗಲಿಲ್ಲ. ಈಗ ದೇವರು ಏನೋ ಕೊಟ್ಟಿದ್ದಾನೆ, ಸುಖ ಇದ್ದೆ, ಆದರೆ ಅದನ್ನು ಪಡ್ಕೊಳ್ಳಿಕ್ಕೆ ತಂದೆ ತಾಯಿ ಇಬ್ಬರೂ ಇಲ್ಲ. ಆದರೂ ಸಂದೀಪ್ನವರು ಆ ಕಾರ್ಯ ಮಾಡಿದಾಗ ನಂಗೆ ತುಂಬ, ಅದು ಏಜ್ ಆದವರನ್ನು ತಗೊಂಡು ನಾನೆಲ್ಲ ಗೊತ್ತಿದ್ದೆ, ನಂಗೆ ಸ್ವಲ್ಪ ನಡೀಲಿಕ್ಕೆಲ್ಲ ಕಷ್ಟ. ಇವರು ಆ ಏಜ್ನವ್ರು ತಗೊಂಡು ಹೋದಾಗ ನಾನು ಅವ್ರ ಹತ್ರ ಹೇಳಿದೆ, ನಂಗೆ ಹೇಳಿದ್ರೆ ನಾನು ಹೋಗ್ರು ಬತ್ತಿದ್ದೆ ಅವರೊಟ್ಟಿಗೆ ಹೋಗ್ರು ಹೋಗ್ರು ನಡ್ಕೊಂಡು ಅಂತೇಳಿ. ಅದಕ್ಕೆ ಅವ್ರ ಮೇಲೆ ಒಂದು ವಿಶೇಷ ಗೌರವ ಅವತ್ತಿನ ನನಗೆ ಪ್ರಾರಂಭ ಆಯಿತು. ಅನಂತರ ಅವ್ರು ಇಂಟರ್ವ್ಯೂ ಬಂದಾಗ ಹಾಗೆ ಅವರ ಮಾತು, ಅವ್ರ ಸರಳತೆ ಮತ್ತು ಅವ್ರು ಏನೋ ಒಂದು ಚಾನಲ್ ಸುಲ್ಬೈಲ್ 100,000, ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿದವನೇ, 100,000 ಆಗಿ ಸಿಲ್ವರ್ ಪ್ಲೇ ಬಟನ್ ಬರಬೇಕಾದ್ರೆ, ಆದರೆ ಅವರ ಪಾಪ್ಯುಲಾರಿಟಿಗೆ ಸಿಲ್ವರ್ ಪ್ಲೇ ಬಟನ್ ಬಂದಾಯಿತು. ಇನ್ನು ಸದ್ಯದಲ್ಲೇ ಗೋಲ್ಡನ್ ಪ್ಲೇ ಬಟನ್ ಸಮೇತ ಸಿಕ್ಕಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಒಂದು ನಾಟಕ, ನಾವೆಲ್ಲ ನಿಜವಾಗಿ ನಾವು ನಾಟಕ ಪ್ರಾರಂಭ ಮಾಡಿದ್ದು ಹಣದ ಆಚೆಗಾಗಿ ಅಲ್ಲ, ಏನೋ ಒಂದು ತಂದೆಯವರು ಕಲೆಯನ್ನು ಬೆಳೆಸ್ಕೊಂಡು ಬಂದಿದ್ದರು. ನಮ್ಮದೊಂದು ಚಿಕ್ಕ ಮೀನುದು ಹೋಟ್ಲ್ ಇತ್ತು, ಅದನ್ನು ಮುಂದುವರಿಸ್ಕೊಂಡು ಬಂತು. ಆದ್ದರಿಂದ ನಾವು ಎಲ್ಲೋ ಒಂದೆರಡು ಕಡೆ ನಮ್ಮ ನಮ್ಮ ತಂದೆಯ ಲೆಕ್ಕದಲ್ಲಿ ಹಾಗೆ ಒಂದು ಕಾರ್ಯಕ್ರಮ ಕೊಡ್ತೇವೆ, ವೆಂಕಟರ ದೇವರು ಸೇವೆ ಮಾಡ್ತೇವೆ. ಆಗ ಈ ಮನಸ್ಸಿಗೆ ಬಂತು, ಯಾಕೊಂದು ಹೆಗ್ಗದೆಯಲ್ಲಿ ಅವರು ಹೇಳಿದಾಗ ನನ್ನ ಮನಸ್ಸಿಗೆ ಬಂತು, ಇಲ್ಲೇ ಒಂದು ಆ ಕಾರ್ಯಕ್ರಮ ಮಾಡಿಬಿಡೋಣ ಅಂತ ಹೇಳ್ಕೊಂಡು ನಮ್ಮ ತಂದೆಯವ್ರ ಲೆಕ್ಕದಲ್ಲೇ ಒಂದು ಮನಸ್ಸಿಗೆ ತಗೊಂಡು ನಾನು ಈ ಕಾರ್ಯಕ್ರಮ ಮಾಡಿದ್ದೆ. ಯಾವುದು ಉದ್ದಿನ ಆಶೆಗೋಸ್ಕರ ಅಲ್ಲ. ಅಲ್ಲಿ ಅವ್ರ ಪ್ರಶ್ನೆ ಬಂತು, 15 ಇರ್ತಾರೆ ಸಾಕು, ನಮ್ಗೆ 10 ಕಲಾಭಿಮಾನಿಗಳು ಇದ್ದರೂ ಸಾಕು, ನಾವು ಪ್ರತಿ ವರ್ಷವೂ ಇಲ್ಲಿ ರವಿ ಬಸ್ರು ಸ್ಟುಡಿಯೋದಲ್ಲಿ ಅವರು ಫ್ಯಾಮಿಲಿ ಗೆಟ್ ಟುಗೆದರ್ 31 ಫಿಕ್ಸ್, ಅವರು ಮನೆಯವರು ಮಾತ್ರ ಒಂದು 30-35 ನೋಡ್ತಾರೆ. ಆದರೂ ನಮಗೆ ಭಾರಿ ಒಂದು ಪ್ರೋತ್ಸಾಹ ಕೊಡ್ತಾರೆ, ಖುಷಿಯಾಗುತ್ತೆ. ಇವತ್ತು ಅದೇ ರೀತಿ ಪ್ರೋತ್ಸಾಹ ನಿಮ್ಮೆಲ್ಲರ ಜನರು ಸಿಕ್ಕಿದೆ. ಆದ್ದರಿಂದ ಈ ಪ್ರೀತಿ ವಿಶ್ವಾಸ ಯಾವತ್ತೂ ಇರಲಿ. ಹೆಗ್ಗದ್ದೆ ಸ್ಟುಡಿಯೋ ಸಂದೀಪ್ ಆಗಲಿ, ಅವರ 4 ಉಳಿದ ಅಣ್ಣ ತಮ್ಮಂದಿರಾಗಲಿ, ಯಾವತ್ತೂ ಕರೆದ್ರು ನಾವು ಖಂಡಿತ ಬರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ಮತ್ತು ಪುನಃ ಎಲ್ಲರೂ ಬಂದು ಈ ನಾಟಕವನ್ನು ನೋಡಿಸಿ ಆಶೀರ್ವದಿಸಿದಿರಿ, ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ಮುಂದಿನ ಎಲ್ಲ ಕಾರ್ಯಕ್ರಮ ನಿಲ್ಲಬೇಕಂತ ಮಲ್ಲಿ ಕೇಳಿಕೊಳ್ತೇನೆ. ನಮಸ್ತೆ. ಇವರು ಇಲ್ಲಿ ಹೆಂಗೆ ನಗಿಸ್ತಾರಲ್ಲ, ಮನೆಗೆ ಹೋದ್ರೂ ಹಂಗೆ ನಗಿಸ್ತಾರೆ. ಕೈ ತುಂಬ ಏನಾದರೂ ತುಂಬಿ ತುಂಬಿನೇ ಕೊಡೋದು ನಾನು ಮನೆಗೆ ಬರುವಾಗ. ಸೊ ಅದು ಏನು ಎತ್ತ ಅನ್ನೋದು ಬೇಡ, ಅವರಿಂದ ಒಂದು ಮಾತನ್ನು ಕೇಳೋಣ. ಈಗ 4 ವರ್ಷ ಕಾರ್ಯಕ್ರಮ ನಮಗೆ ಕರೆದಿದ್ದಾರೆ,
25 ವರ್ಷಕ್ಕೆ ಇದಕ್ಕಿಂತ ದೊಡ್ಡ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿ ನಮ್ಮನ್ನು ಕರೆಸುವಾಗಲಿ ನಾನು ದೇವರಿಗೆ ಬೇಡ್ಕೊಳ್ತೇನೆ. ಖಂಡಿತ ಸರ್, ಹೆಗ್ಗದೆಯಲ್ಲಿ ಶ್ರೀರಾಮ ಭಜನೆ ಪ್ರತಿ ವರ್ಷ ನಡೆಯುತ್ತೆ. ಸೊ ನಮ್ಮ ಆತ್ಮೀಯರು, ಊರಿನವರು ಎಲ್ಲರನ್ನ ನಾವು ಪ್ರೀತಿಪೂರ್ವಕವಾಗಿ ಇಲ್ಲಿ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದು ಎಂದಿಗೂ ನಿಲ್ಲೋದಿಲ್ಲ, ಪ್ರತಿ ವರ್ಷ ನಾವು ಮಾಡ್ತೀವಿ. ನಮ್ಮಿಂದ ಆದಷ್ಟು ಒಳ್ಳೆ ಕೆಲಸವನ್ನು, ಅದರಲ್ಲೂ ದೇವತಾ ಕಾರ್ಯಗಳನ್ನು ಮಾಡೋಣ ಅಂತಾನೆ ನಾವು 5 ಜನ ಬ್ರದರ್ಸು ಒಗ್ಗಟ್ಟಿನಿಂದ ಹೋರಾಡಿ ಆದರೂ ಅದನ್ನು ಮಾಡಬೇಕು ಅಂತ ಹೊರಟಿದ್ದೀವಿ.